ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾ ಇರುವುದಕ್ಕೆ ಇದೀಗ ಶ್ರೀರಾಮ ಸಂಘಟನೆಯಿಂದಲೇ ಆಕ್ಷೇಪ ವ್ಯಕ್ತವಾಗಿದೆ. ಅವರು ಕಾರ್ಕಳದಲ್ಲಿ ಸ್ಪರ್ಧಾ ಕಣಕ್ಕೆ ಇಳಿಯುವ ನಿರ್ಧಾರವನ್ನ ಹಿಂಪಡೆಯಬೇಕು ಎಂದು ಶ್ರೀರಾಮ ಸೇನೆಯ ಮಂಗಳೂರು ವಿಭಾಗದ ಅಧ್ಯಕ್ಷ ಮೋಹನ್ ಭಟ್ ಅವರು ಮನವಿಯನ್ನ ಮಾಡಿದ್ದಾರೆ. ಉಡುಪಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಮೋದ್ ಮುತಾಲಿಕ್ ಅವರು ಹಿಂದೂಗಳನ್ನು ಸಂಘಟಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ನಮಗೆ ಅವರು ಗುರುಗಳು, ಅವರ ಮೇಲೆ ಅಪಾರ ಗೌರವವಿದೆ. ಕಾರ್ಕಳದಲ್ಲಿ ಸುನಿಲ್ ಕುಮಾರ್ ಅವರಂತಹ ಪ್ರಬಲ ಅಭ್ಯರ್ಥಿಯ ವಿರುದ್ಧ ಸ್ಪರ್ಧಿಸಿ ಮುತಾಲಿಕ್ ಗೆಲ್ಲುವುದಿಲ್ಲ ಎಂಬುದು ನಮಗೆ ಮಾತ್ರವಲ್ಲ ಸಣ್ಣ ಮಕ್ಕಳಿಗೂ ಗೊತ್ತಿದೆ. ಹಾಗಾಗಿ ಮಕ್ಕಳ ಆಟಕ್ಕೆ ಬೇಡ ಎಂದರು. ಮುತಾಲಿಕ್ ಅವರು ಕಾರ್ಕಳದಲ್ಲಿ ಸ್ಪರ್ಧೆಗೆ ಇಳಿಯುವ ಬಗ್ಗೆ ನಮ್ಮಲ್ಲಿ ಚರ್ಚಿಸಿಲ್ಲ, ಅವರಿಂದಲೇ ಬೆಳೆದಿರುವ ನಮ್ಮಲ್ಲಿ ವಿಚಾರ ವಿಮರ್ಶೆ ನಡೆಸಿಲ್ಲ. ಶ್ರೀರಾಮ ಸಂಘಟನೆಯ ಬಗ್ಗೆ ಕೀಳಾಗಿ ಮಾತನಾಡಿದ ವ್ಯಕ್ತಿಯ ಜೊತೆ ಸೇರಿಕೊಂಡು ರಾಜಕೀಯ ಭವಿಷ್ಯ ಹುಡುಕ್ತಾ ಇರುವುದು ಏಕೆಂದು ನಮಗೆ ಅರ್ಥವಾಗ್ತಾ ಇಲ್ಲ. ಕಾರ್ಯಕ್ರಮದಲ್ಲಿ ಸ್ಪರ್ಧಿಸುವುದಾಗಿ ಘೋಷಣೆ ಮಾಡಿದ್ರಿಂದ ಸಂಘಟನೆಯಲ್ಲಿ ಬಿರುಕು ಕಾಣಿಸಿದೆ, ಕಾರ್ಯಕರ್ತರಲ್ಲಿ ಗೊಂದಲ ಏರ್ಪಟ್ಟಿದೆ. ಅವರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಲೇಬೇಕೆಂದಾದರೆ ಕಾರ್ಕಳ ಕ್ಷೇತ್ರದ ಹೊರತಾಗಿ ರಾಜ್ಯದ ಬೇರೆ ಎಲ್ಲಿಯಾದರೂ ನಮ್ಮ ಪ್ರಾಬಲ್ಯವಿರುವ ಒಂದು ಕ್ಷೇತ್ರದಲ್ಲಿ ಪಕ್ಷೇತರರಾಗಿ ಸ್ಪರ್ಧಿಸಬಹುದು. ಈ ಬಗ್ಗೆ ಬಿಜೆಪಿ ಮತ್ತು ಸಂಘ ಪರಿವಾರದ ಜೊತೆ ಚರ್ಚೆಯನ್ನು ಮಾಡಲು ನಾವು ಸಿದ್ಧರಿದ್ದೇವೆ. ಫೆಬ್ರವರಿ 20ರಂದು ಬೈಠಕ್ ನಡೆಸಿ ಈ ಕುರಿತಂತೆ ಚರ್ಚೆಯನ್ನು ಮಾಡಲಿದ್ದೇವೆ ಎಂದು ಮೋಹನ್ ಭಟ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಶ್ರೀರಾಮ ಸೇನೆಯ ಮುಖಂಡರಾದ ಚಂದ್ರಕಾಂತ್ ಶೆಟ್ಟಿ, ಸಂದೀಪ್ ಮೂಡಬೆಟ್ಟು, ಕೀರ್ತಿರಾಜ್ ಅವರು ಉಪಸ್ಥಿತರಿದ್ದರು. ಅವರನ್ನು ನಾವೆಲ್ಲರೂ ಕೂಡ ಎಲ್ಲಾ ಹಿಂದೂ, ಕೇವಲ ಶ್ರೀರಾಮ ಸೇನೆ ಅಂತಲ್ಲ ಎಲ್ಲ ಹಿಂದೂ ಸಂಘಟನೆಯವರು ಅವರನ್ನು ಗುರುಗಳಂತೆ ನಾವು ಭಾವಿಸ್ತೇವೆ. ಒಟ್ರಾಸೆಯಾಗಿ ಬಿಜೆಪಿ ಮತ್ತೆ ಸಂಘ ಪರಿವಾರ ವಾಪಸ್ ಅವರನ್ನು ಹೊರಗೆ ತಕೊಂಡು ಅವರಿಗೊಂದು ಸೂಕ್ತ ಗೌರವಯುತವಾದಂತಹ ಒಂದು ಸ್ಥಾನಮಾನವನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ಪ್ರಮೋದ್ ಮುತಾಲಿಕ್ಗೆ ಉಡುಪಿಯಲ್ಲಿ ಸಂಘಟನೆಯನ್ನು ಭದ್ರವಾಗಿ ನಿಲ್ಲಿಕ್ಕೆ ಬಹಳ ಹೋರಾಟ ಪಟ್ಟವರು ನಾವು ಎಲ್ಲ ಕಾರ್ಯಕರ್ತರು. ಇವರೆಲ್ಲ ಸೇರಿ ಶ್ರೀರಾಮ ಸೇನೆ ಸಂಘಟನೆಯನ್ನು ಕಟ್ಟಿ ಪ್ರಮೋದ್ ಮುತಾಲಿಕ್ರ ಹೆಸರನ್ನು ನಾವು ಶಾಶ್ವತವಾಗಿ ಹಿಂದೂ ಸಂಘಟನೆ ನಮ್ಮ ದೊಡ್ಡ ನಾಯಕ ಅಂತ ಹೇಳುವ ರೀತಿಯಲ್ಲಿ ನಾವು ಬೆಳೆಸಬೇಕಂತ ಹೇಳುವಂತ ಉದ್ದೇಶದಿಂದ ನಾವು ಅವರನ್ನ ಬಹಳ ಗೌರವದಿಂದ ಕಾಣ್ತಿದ್ವಿ. ಆದ್ರೆ ಕೊನೆಗೆ ಬರ್ತಾ ಬರ್ತಾ ಯಾರು ಸಂಘಟನೆಯನ್ನು ಕಟ್ಟಿ ಬೆಳೆಸಿದ್ರು ಅವರನ್ನೇ ಸಂಘಟನೆಯಿಂದ ಹೊರಗಿಡುವಂತ ಪ್ರಯತ್ನಗಳು ನಡೀಲಿಕ್ಕೆ ಶುರು ಆಯಿತು. ಆದ್ರೆ ಕೊನೆಗೆ ಇವರು ರಾಜಕೀಯ ಉದ್ದೇಶಕ್ಕೋಸ್ಕರ ನಮ್ಮಲ್ಲಿ ಯಾವುದೇ ರೀತಿಯ ಒಂದು ಚಿಂತನೆಯನ್ನು ಮಾಡದೆ, ರಾಜ್ಯದ ಯಾವ ಕಾರ್ಯಕರ್ತರು ಬಳಿ ಒಂದು ಬೈಠಕನ್ನು ಮಾಡದೆ, ಸ್ಥಳೀಯವಾಗಿರತಕ್ಕಂತ ನಮ್ಮ ನಾಯಕರ ಬಳಿಯೂ ಕೂಡ ಯಾವುದೇ ರೀತಿಯಂತ ವಿಚಾರ ವಿಮರ್ಶೆಗಳನ್ನು ಮಾಡದೆ ಇಲ್ಲಿ ನಾನು ನಿಂತರೆ, ಇಲ್ಲಿ ನಾನು ವಿಧಾನಸಭಾ ಚುನಾವಣೆಗೆ ನಾನು ನಿಂತರೆ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ಬೋದು ಇಲ್ವಾ ಅಂತ ಹೇಳುವಂತದ್ರ ಬಗ್ಗೆ ಚಿಂತನೆಯನ್ನು ಕೂಡ ಮಾಡದೆ ಇವರು ಏಕಾಏಕಿಯಾಗಿ ತಮ್ಮ ನಿರ್ಧಾರವನ್ನು ಕೈಗೊಂಡಿರತಕ್ಕಂಥದ್ದು ನಮ್ಮ ಮನಸ್ಸಿಗೆ ಬಹಳ ನೋವಾಗಿದೆ. ಸೊ ಈ ದೃಷ್ಟಿಯಿಂದ ನಾವು ಅವರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೇವೆ. ಪ್ರಮೋದ್ ಮುತಾಲಿಜ್ಜಿ, ನಾವು ಯಾವತ್ತೂ ಕೂಡ ನಿಮ್ ಜೊತೆ ಇದ್ದೇವೆ. ಆದ್ರೆ ದಯವಿಟ್ಟು ಕಾರ್ಕಳ ಕ್ಷೇತ್ರದಲ್ಲಿ ತಾವು ಈಗ ಮಾಡ್ತಿರುವಂತ ಗೊಂದಲ ದಯವಿಟ್ಟು ಬೇಡ. ನಮ್ಗೆ ಈ ರಾಜಕೀಯದಿಂದ ನಿಮ್ಗೆ ಬೇಕಂತ ಹೇಳಿ ಆದ್ರೆ ರಾಜಕೀಯವೇ ತಮ್ಗೆ ಬೇಕಂತ ಹೇಳಿ ಆದ್ರೆ ದಯವಿಟ್ಟು ಗೌರವದಿಂದ ಆ ಸ್ಥಾನಮಾನವನ್ನು ತಗೊಳ್ಳುವಂತ ಕೆಲಸ ಕಾರ್ಯಗಳಾಗಬೇಕು. ಇಷ್ಟಾಗಿಯೂ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಶ್ರೀರಾಮ ಸೇನೆ ಅಂತ ಹೇಳುವಂತದ್ದು ಕಾರ್ಕಳಕ್ಕೆ ಬರಬಾರದು ಅಂತ ಹೇಳುವಂತದ್ದು ಆ ಒಬ್ಬ ಉದ್ಯಮಿಯಲ್ಲಿ ಒಬ್ಬ ಇದ್ದಾನೆ, ಅವನ ಮಾತು ನನ್ನ ಎದುರಿನಲ್ಲೇ ಅವನು ನನಗೆ ಹೇಳಿದಂತ ಮಾತು. ಯಾವುದೇ ಕಾರಣಕ್ಕೂ ಶ್ರೀರಾಮ ಸೇನೆ ಕಾರ್ಕಳ ತಾಲೂಕಲ್ಲಿ ಬರಬಾರದು, ಇಲ್ಲಿ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಬರಬಾರದು ಅಂತ ಹೇಳುವಂತ ಮಾತು, ಆ ಮಾತು ಬಂದಾಗಲೇ ನಾನು ಪ್ರಮೋದ್ ಮುತಾಲಿಕ್ ಹತ್ರ ನಾನು ಹೇಳಿದೆ. ಇಷ್ಟೊಂದು ಕೀಳುಮಟ್ಟದಲ್ಲಿ ನಮ್ಮ ಸಂಘಟನೆಯನ್ನು ಮಾತಾಡಿದಂತ ವ್ಯಕ್ತಿಯ ಜೊತೆಗೆ ಇವತ್ತು ಸೇರ್ಕೊಂಡು ಅವರು ರಾಜಕೀಯ ಭವಿಷ್ಯವನ್ನು ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಏನ್ ಹೇಳ್ಬೇಕಂತ ಹೇಳುವಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ.